ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ಮಾಹಿತಿಯನ್ನು ಪರಿಗಣಿಸಿ ನೀವು ಏನಾದರೂ ಈ ಶಾಸ್ತ್ರವನ್ನು ನಮ್ಮ ಸಿನಿಮಾ ರಂಗಕ್ಕೆ ಅಳವಡಿಸಿದ್ದೇ ಆದಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ತಯಾರಾಗ್ತಕ್ಕಂತಹ ವರ್ಷದ 180-190 ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗ್ತವೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹೌದಾ, ಇದೇಗೆ ಸಾಧ್ಯ ಅಂತಂದರೆ, ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರಕ್ಕೂ ಸಿನಿಮಾ ರಂಗಕ್ಕೂ ಒಂದು ಅವಿನಾಭ ಸಂಬಂಧ ಇದೆ. ಈ ಸಂಬಂಧವನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಈ ಸಂಬಂಧ ಹಿಂದೆ ಇರತಕ್ಕಂಥ ಗ್ರಹಗತಿಗಳ ಒಂದು ಪ್ರಭಾವವನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಅವರಿಗೆ ಯಾವತ್ತೂ ಒಂದು ಸಕ್ಸಸ್ ಅನ್ನು ಸಿಗೋದಿಲ್ಲ. ಯಾವುದೋ ಒಂದು ಟೈಮ್ ಚೆನ್ನಾಗಿತ್ತು ಅಥವಾ ಯಾವುದೋ ಒಂದು ಕಾಲಮಾನ ಚೆನ್ನಾಗಿತ್ತು, ಅವಾಗ ಯಾವುದೋ ಒಂದು ಎರಡು ಸಕ್ಸಸ್ ನೋಡಿದ್ವಿ ಅಂತಂದರೆ ಆ ಮುಂದಿನ ಸಕ್ಸಸ್ ಪೂರ್ತಿ ಅವರಿಗೆ ಮರೀಚಿಕೆ ಆಗ್ತದೆ. ಆದರೆ ಪ್ರಕೃತಿತವಾಗಿ ಬಂದಿರತಕ್ಕಂಥ ಗ್ರಹಗತಿಗಳನ್ನು ಆಧರಿಸಿ, ನಮ್ಮ ನಮ್ಮ ಅಣೆಬರಗಳ ಗ್ರಹಗತಿಯನ್ನು ಆಧರಿಸಿ ಸಿನಿಮಾ ರಂಗ ಅಂತಕ್ಕಂಥ ಒಂದು ಕಲೆಗೆ ಒಂದು ಶಕ್ತಿ ಕಾರಣವಾಗಿದೆ, ಆ ಶಕ್ತಿ ನಮ್ಮನ್ನು ಹಿಡಿದು ಕೈ ಹಿಡಿತದೆ ಅಂತ ಒಂದೇನು ಗೊತ್ತಾಯಿತು ಅಂದರೆ, ನಾವು ಆ ಒಂದು ಶಕ್ತಿಯ ಬೆನ್ನತ್ತು ಹೋಗಬೇಕಂತಾದ ಸ್ಥಿತಿ ಬಂದಾಗ ನಾವು ಇಡೀ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡ್ಬಿಟ್ರೆ ಯಾವತ್ತೂ ನಾವು ಫೇಲ್ಯೂರ್ ಆಗಲ್ಲ. ಇದು ಒಂದು. ಇನ್ನೊಂದು, ನಾವು ಇದಕ್ಕಂತನೇ ಹುಟ್ಟಿದ್ದೀವಿ, ನಮಗೆ ಇದರ ಒಂದು ಭೋಗ ವೈಭೋಗವೇ ಇದೆ, ಇದರ ಒಂದು ಶಕ್ತಿ ಬಿಟ್ಟರೆ ನಮಗೆ ಇನ್ನೇನು ಪ್ರಪಂಚದೇ ಗೊತ್ತಿಲ್ಲ. ಕಲೆಯೇ ನಮ್ಮ ಉಸಿರು, ಕಲೆಯೇ ನಮ್ಮ ಹಸಿರು, ಕಲೆಯೇ ನಮ್ಮ ಜೀವನ ಅಂತಕ್ಕಂತಹ ಹಲವಾರು ವ್ಯಕ್ತಿಗಳು ಯಾವುದನ್ನೂ ನೋಡದೆ ದಿನ ಇಡೀ ಜೀವನದಲ್ಲಿ 77 ವರ್ಷಗಳ ತನಕ ಕೂಡ ಹೀರೋ ಆಗಿ ಮೆದಿರತಕ್ಕಂಥವ್ರು ನಮ್ಮ ಕನ್ನಡ ಚಿತ್ರರಂಗದಲ್ಲಿದ್ದಾರೆ. ಅದೆಲ್ಲ ಯಾರಂತ ನಿಮಗೆ ಗೊತ್ತು, ಅದು ಅದೃಷ್ಟ ಅಂತ ಹೇಳ್ತೀವಿ. ಸಿನಿಮಾ ರಂಗದಲ್ಲಿ ಗ್ರಹಗತಿಗಳ ಅದೃಷ್ಟ ಇರಬೇಕು. ಆ ಗ್ರಹಗತಿಗಳ ಅದೃಷ್ಟ ಇದ್ದಾಗ ನೀವೇನು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿರಿ, ಯಾವುದೇ ಒಂದು ದೇಶದಲ್ಲಿರಿ, ಯಾವುದೇ ಒಂದು ಕೆಲಸ ಮಾಡ್ತಾ ಇರಿ, ನಿಮ್ಮನ್ನು ಈ ಕಲೆ ಅಂತಕ್ಕಂತಹ ಒಂದು ಪವಿತ್ರವಾದ ಶಕ್ತಿ ನಿಮ್ಮನ್ನು ಸೆಳ್ಕೊಂಬಿಡ್ತದೆ. ಹಂಗೆ ಇವತ್ತು ಕಲೆ ಅಂತಕ್ಕಂಥದ್ದು ಯಾರನ್ನೂ ಬಿಟ್ಟಿದ್ದಲ್ಲ. ಆ ಕಲೆ ಅಂತಕ್ಕಂತಹ ಒಂದು ಕ್ಷೇತ್ರಕ್ಕೆ ಬಂದು ಹೆಸರು, ಹಣ ಎಲ್ಲವನ್ನು ಸಂಪಾದನೆ ಮಾಡಬೇಕು ಅಂತಿದ್ರೆ ಅದು ಪ್ರಾಪ್ತಿ ಇರಬೇಕು. ಆ ಪ್ರಾಪ್ತಿ ಇಲ್ಲಿರ್ತಕ್ಕಂಥ ಎಷ್ಟೋ ಜನ ಈ ಸಿನಿಮಾ ರಂಗ ಮತ್ತು ಟಿ ವಿ ರಂಗ ಅಂತಕ್ಕಂತಹ ಕ್ಷೇತ್ರಕ್ಕೆ ಆಕರ್ಷಿತರಾಗಿ ಆ ಪ್ರಾಪ್ತಿ ಅಂತಕ್ಕಂಥದ್ದು ಇಲ್ಲದೆ ಜೀವನವನ್ನು ಅರ್ಧಂಬರ್ಧ ಮಾಡ್ಕೊಳ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಬರೀ ಬೆಳವಣಿಗೆಯಷ್ಟು ಮಂದಿ ಮಾತ್ರ ಸಕ್ಸಸ್ಫುಲ್ ಆಗ್ತಾರಂದರೆ ಅವ್ರಲ್ಲಿರ್ತಕ್ಕಂಥ ವಿಶೇಷತೆ ಏನು? 100,000 ಜನ ಕಲಾವಿದರಾಗಬೇಕು ಅಂತ ಬಂದು ಕೂಡ ಯಾರೋ 4-5 ಜನ ಮಾತ್ರ ಸಕ್ಸಸ್ ಆಗ್ತಾರೆ, ಎಲ್ಲರೂ ಉಳಿಯೋದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಒಂದೇ ಒಂದು ಸರಿ ಯೋಚನೆ ಮಾಡಿಬಿಟ್ಟಿದ್ರೆ ಈ ಸಿನಿಮಾ ರಂಗ ಅಂತಕ್ಕಂತಹ ಬೃಹತ್ ಉದ್ದಿಮೆಗೂ ಗ್ರಹಗತಿಗಳಿಗೂ ಒಂದು ಸಂಬಂಧ ಇದ್ದೇ ಇದೆ. ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯೋದಿಲ್ಲ, ಎಲ್ಲರನ್ನೂ ಕರೆದರೂ ಕೂಡ ಕೆಲವರು ಮಾತ್ರ ಆಯ್ಕೆ ಮಾಡಿಕೊಳ್ತದೆ, ಅವರು ಮಾತ್ರ ಬೆಳ್ಳಿ ತೆರೆ ಮೇಲೆ ವಿಜೃಂಭಿಸ್ತಾರೆ, ತಮ್ಮ ಕೀರ್ತಿ ಪತಾಕೆಯನ್ನು ಆರಿಸ್ತಾರೆ, ಯಶಸ್ವಿ ಗಳಿಸ್ತಾರೆ ಅಂತಂದರೆ ಆ ಗ್ರಹ ಯಾವುದು, ಆ ಗ್ರಹ ನಮ್ಮಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳೋಣ. ನಮಗೂ ಇಂಟ್ರೆಸ್ಟ್ ಇದೆ, ನಾವು ಭಾಳಷ್ಟು ಟ್ರೈ ಮಾಡಿದ್ವಿ, ಸೀರಿಯಲ್ ಟ್ರೈ ಮಾಡಿದ್ವಿ, ನಾಟಕ ಟ್ರೈ ಮಾಡಿದ್ವಿ, ಸಿನಿಮಾ ರಂಗ ಟ್ರೈ ಮಾಡಿದ್ವಿ, ಇವತ್ತು ಟ್ರೈ ಮಾಡ್ತಿದ್ವಿ, ನನಗೆ ಭಾಳ ಕಲೆ ಇದೆ, ಕಲ್ಪನಾ ಶಕ್ತಿ ಇದೆ, ನಾನು ಕತೆ ಚಿತ್ರಕಥೆ ಸಂಭಾಷಣೆ ಎಲ್ಲ ಮಾಡ್ತೀನಿ, ಇನ್ನೇನು ನಿರ್ದೇಶನ ಮಾಡೋದಷ್ಟೇ ಬಾಕಿ ಅಂತ ಇವತ್ತು ಎಷ್ಟೋ ಜನ ಗಾಂಧಿನಗರ ಅಂತಕ್ಕಂತಹ ಮಾಯಾ ಕ್ಷೇತ್ರಕ್ಕೆ ಬಂದು ಹಲದು ಹಲದು ಹತ್ತಿ ಕಾಯಿಯಾಗಿ ಕೆಲವರು ಗೆಲ್ತಾರೆ, ಕೆಲವರು ಸೋಲ್ತಾ ಇರ್ತಾರೆ. ಹಾಗಿದ್ದಾಗ ನಾವು ಗೆಲ್ಲುವ ಕುದುರೆ ಆಗಿದ್ದೀವ ಅಂತಕ್ಕಂಥದ್ದು ನಮ್ಮ ನಮ್ಮ ಜಾತಕಗಳು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಅಂತಂದರೆ, ನಾವು ಮೊದಲು ಇಲ್ಲಿ ನೋಡಿಕೊಂಡೆ ಆಮೇಲೆ ಕಾಲಿಡೋಣ. ಯಾಕಂದರೆ ನೀವು ಮಾಡಿದ ಉದ್ಯೋಗ ನಾನು ಮಾಡೋಕ್ಕಾಗಲ್ಲ, ನಮ್ಮ ಉದ್ಯೋಗ ನೀವು ಮಾಡಲಿಕ್ಕಾಗಲ್ಲ, ನಿಮ್ಮ ಕಲೆ ನಮಗೂ ಬರಲ್ಲ, ನಮ್ಮ ಕಲೆ ನಿಮಗೆ ಬರಲ್ಲ. ಆದರೆ ಭಗವಂತ ಕೊಟ್ಟಿರತಕ್ಕಂತಹ ಒಂದು ಕಲೆ ಇದೆಯಲ್ಲ, ಅದು ನಮ್ಮ ಜಾತದಲ್ಲಿ ಸುಪ್ತವಾಗಿದೆ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ಒಂದು ತೆರೆದಿಟ್ಟ ಪುಸ್ತಕ ಇದ್ದಂಗೆ ಜಾತಕ. ಆ ಜಾತಕದಲ್ಲಿ ಇದ್ದಂತಹ ಎರಡು ಗ್ರಹಗಳು ವಿಶೇಷವಾಗಿ ನಿಮಗೆ ಅದ್ಭುತ ಶಕ್ತಿಯನ್ನು ಕೊಟ್ಟಿದ್ರೆ ನೀವು ಯಾವುದೇ ಕ್ಷೇತ್ರದಲ್ಲೂ ಕೂಡ ನಿಮ್ಮನ್ನು ಆ ಕಲೆ ಅಂತಕ್ಕಂಥದ್ದು ಕೈ ಬೀಸಿ ಕರೀತದೆ, ಅದು ಆಕರ್ಷಣೀಯವಾಗಿ ಮಾಡ್ತದೆ. ಯಾರು ಎಲ್ಲೇ ಏನಾದರೂ ಕೂಡ ಸಿನಿಮಾ ಅಂದ ತಕ್ಷಣ ಎಲ್ಲರ ಕಣ್ಣುಗಳು ಅರಳ್ಬಿಡ್ತಿದೆ. ಸಿನಿಮಾ ನಟ, ಸಿನಿಮಾ ನಟಿ ಅಂದರೆ ಸಾಕು, ಎಲ್ಲರ ಕಣ್ಣು ಅರಳ್ತಿದೆ, ಹೌದಾ ಅಂತ. ಇವತ್ತಿನ ಆಧುನಿಕ ಯುಗದಲ್ಲೂ ಕೂಡ 100 ತಂತ್ರಜ್ಞರು, ಟೆಕ್ನಿಷಿಯನ್ಸ್ಗಳು ಇವತ್ತು ಬಂದಿರೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಮಾಯಾವಲೋಕವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಂದರ್ಭ ಇದ್ದರೂ ಕೂಡ ಈ ಆಕರ್ಷಣೀಯವಾಗಿರ್ತಕ್ಕಂಥ ಉದ್ಯಮವು ಕೂಡ ಕೆಲವು ಗ್ರಹಗತಿಗಳು ಕಾರಣ ಇದೆ ಅಂತಂದರೆ ಅದು ಬಹಳ ಮುಖ್ಯವಾದಂಥ ಗ್ರಹಗಳಂದರೆ ಅದು ಶುಕ್ರ ಮತ್ತು ರಾಹು. ಈ ಶುಕ್ರ ಮತ್ತು ರಾಹು ಯಾರ ಜಾತಕದಲ್ಲಿ ಉಚ್ಚವಾಗಿದ್ದಾರೆ ನೆನ್ಪಿಟ್ಕೊಳ್ಳಿ, ಎಲ್ರಿಗೂ ಅಲ್ಲ, ಯಾರ ಜಾತಕದಲ್ಲಿ ಉಚ್ಚವಾಗಿದ್ದಾರೆ ಅವರು ಮಾತ್ರ ಈ ಕಲೆ ಅಂತಕ್ಕಂತಹ ಈ ಒಂದು ಮಹಾನ್ ಕ್ಷೇತ್ರಕ್ಕೆ ಬಂದು ಯಶಸ್ವಿಯಾದಂತಹ ಒಂದು ನಟ, ನಟಿ ಅಥವಾ
ಕಲೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಅಥವಾ ನಿರ್ಮಾಪಕ, ಭಾಳ ಮುಖ್ಯವಾಗಿ ನಿರ್ಮಾಪಕ ಮಾತಾಡ್ತೀನಿ ಇವಾಗ ನಿರ್ಮಾಪಕರ ಬಗ್ಗೆ. ನಿರ್ಮಾಪಕರು ಭಾಳ ಮುಖ್ಯವಾಗಿ ಇಲ್ಲಿ ಬದುಕೊಳ್ತಾರೆ, ಉಳಿತಾರೆ, ಯಶಸ್ವಿ ಗಳಿಸ್ತಾರೆ. ಆದರೆ ಒಂದು ಸ್ವಲ್ಪ ಯಾಮಾರಿದ್ರೂ ಕೂಡ ಅವರು ಬೀದಿಗೆ ಬಂದಿರತಕ್ಕಂಥದ್ದು, ಮನೆ ಮಠ ಮಾರಿಕೊಂಡು ಬೀದಿಗೆ ಬಂದಿರತಕ್ಕಂಥದ್ದು, ಸಾಲ ಶೂಲಗಳನ್ನ ಮಾಡಿಕೊಂಡು ಬೀದಿಗೆ ಬಂದಿರತಕ್ಕಂಥದ್ದು, ಆತ್ಮಹತ್ಯೆ ಮಾಡಿಕೊಡ್ತಕ್ಕಂಥದ್ದು, ಹಲವಾರು ಘಟನೆಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಿನಿಮಾವೇ ಬದುಕು ಅಂತಕ್ಕಂಥ ಎಷ್ಟೋ ಜನ ಇವತ್ತು ನಾನಾ ವಿಧವಾದಂಥ ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ ಇಂದಿನ ವರ್ಷ. ಯಾಕಂದರೆ COVID-19 ಅಂತಕ್ಕಂತಹ ಒಂದು ದೋಷ ಇವತ್ತು ಇಡೀ ಭೂಮಂಡಲವನ್ನು ಹೇಗೆ ಆವರಿಸ್ಕೊಳ್ತೋ ಹಾಗೆ ಚಿತ್ರರಂಗವನ್ನು ಆರಿಸ್ಕೊಂಡಿದೆ. ಚಿತ್ರರಂಗದಲ್ಲಿರ್ತಕ್ಕಂಥ ಹಲವಾರು ಘಟನೆಗಳು ನಟ ನಟಿಯವರು ಮರಣವನ್ನು ಹೊಂದಿದ್ದಾರೆ. ಈ ರೀತಿ ಯಾವುದೇ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಕೆಲವು ಗ್ರಹಗತಿಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ ಅಂತಂದರೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಇದು ಯಾರಿಗೂ ಗೊತ್ತಿಲ್ಲ, ಬರೀ ಆಕರ್ಷಣೆ, ಏನೋ ಮಾಡಬೇಕು, ಸ್ಮಾರ್ಟ್ ಆಗಿದ್ದೀನಿ, ಲುಕ್ ಆಗಿದ್ದೀನಿ ನೋಡಬೇಕು, ಅಥವಾ ನಾನು ಸಿನಿಮಾ ಮಾಡಬೇಕು, ಯಾವುದೋ ಮನೆ ಮಠ ಮಾರ್ದ, ಯಾವುದೋ ಸೈಟ್ ಮಾರ್ದ, ತೊಗೊಂಬಂದು ಹಾಕದ, ಅದು ಹಾಳಾಗಿ ಹೋಯಿತು. ಈ ರೀತಿಯೆಲ್ಲ ಮಾಡಿಕೊಂಡು ಇವತ್ತು ಎಷ್ಟೋ ಜನ ಇವತ್ತು ಬೀದಿಗೆ ಬಂದು ನಾವು ಕಾಣ್ತಾ ಇದ್ದೀವಿ. ಆದರೆ ಇವತ್ತು ನಾವು ಹೇಳ್ಕೊಡ್ತಕ್ಕಂಥ ಒಂದು ಮಾಹಿತಿ ಇದೆಯಲ್ಲ, ಈ ಮಾಹಿತಿಯನ್ನು ಆಧರಿಸಿ ಸಿನಿಮಾ ರಂಗದ ಅದೃಷ್ಟ ಪ್ರಾಪ್ತಿಯೋಗ ನೆನ್ಪಿಟ್ಕೊಳ್ಳಿ. ಪ್ರಾಪ್ತಿಯೋಗ ಇದ್ದರೆ ನೀವು 100ಕ್ಕೆ 100ರಷ್ಟು ಗೆಲ್ತೀರಿ. ಅದಕ್ಕೆ ಬೇಕಾದಂಥ ಎಲ್ಲ ಮಾರ್ಗದರ್ಶನವನ್ನು ನಾವು ನಿಮ್ಗೆ ಹಾಕ್ಕೊಡ್ತೀವಿ. ಅದಕ್ಕೆ ಮುಂಚೆ ಕಲೆ ಅಂತಕ್ಕಂತಹ ಈ ಅದ್ಭುತವನ್ನು ನಾವು ಹೇಗೆ ವಿಂಗಡಣೆ ಮಾಡ್ತೀವಿ ಅಂದರೆ, ನಾನು ಆಗಲೇ ಹೇಳಿದೆ, ಕಲೆ ಅಂತಕ್ಕಂಥ ಈ ಅದ್ಭುತ ರಂಗಕ್ಕೆ ಪಾದಾರ್ಪಣೆ ಮಾಡಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ರಾಹು ಉಚ್ಚವಾಗಿರಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಅದ್ಭುತವಾದಂಥ ಶುಕ್ರ ರಾಹು ಕಾಂಬಿನೇಷನ್ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಬರ್ತ್ ನಂಬರ್ 6, ಫ್ಯೂಚರ್ ನಂಬರ್ 4. ನೋಡಿ, ಆ ಮಹಾನ್ ವ್ಯಕ್ತಿ ಕಲೆಗಂತಲೇ ಬದುಕಿದಂಥ ವ್ಯಕ್ತಿ. ಕಲೆ ಬಿಟ್ಟರೆ ಇನ್ನೇನು ಇಲ್ಲ, ನಟನೆ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಪ್ರಪಂಚ ಅಂದ ಅರ್ಥ ಮಾಡ್ಕೊಳ್ಳಿ. ಆ ಶುಕ್ರ ಅಷ್ಟು ಪವರ್ಫುಲ್ ಆಗಿದ್ದ, ಆ ರಾಹು ಅಷ್ಟು ಪವರ್ಫುಲ್ ಆಗಿದ್ದ. ಈ ಶುಕ್ರ ರಾಹು ಕಾಂಬಿನೇಷನ್ ಅಷ್ಟು ಅದ್ಭುತವಾಗಿ ಅವ್ರಿಗೆ ಒಂದು ಅದ್ಭುತ ಅಂತ ಅಂದ್ಕೊಡ್ತು. ಅದಾದಮೇಲೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್, ಬರ್ತ್ ನಂಬರ್ 9, ಫ್ಯೂಚರ್ ನಂಬರ್ 6. ಬರ್ತ್ ನಂಬರ್ 9, ಫ್ಯೂಚರ್ ನಂಬರ್ 6, ಕುಜ ಮತ್ತು ಶುಕ್ರಗ್ರಹ. ಈ ಕಾಂಬಿನೇಷನ್ ಅರ್ಥ ಮಾಡ್ಕೋಬೇಕು ನೀವು, ಕುಜ ಮತ್ತು ಶುಕ್ರಗ್ರಹ. ಅವರು ಕೂಡ ಭಾಳ ಶ್ರಮಪಟ್ಟು ಮೇಲೆ ಬಂದಿರತಕ್ಕಂತಹ ಅದ್ಭುತ ಕಲಾವಿದರು. ಅಲ್ಲಿಗೆ ಆ ಕುಜ ಮತ್ತು ಶುಕ್ರ ಅವ್ರನ್ನ ಈ ರಂಗ ತೊಗೊಂಬಂದಿದೆ ಅಂದರೆ, ಬರ್ತ್ ನಂಬರ್ 6 ಮತ್ತು ಫ್ಯೂಚರ್ ನಂಬರ್ 6 ಯಾರ ಕಾಂಬಿನೇಷನಲ್ಲಿ, ರಾಜ್ ಮತ್ತು ವಿಷ್ಣುವರ ಕಾಂಬಿನೇಷನಲ್ಲಿ ಈ ಶುಕ್ರಗ್ರಹ ಅಂತಕ್ಕಂಥದ್ದು ಅಷ್ಟು ಅದ್ಭುತವಾಗಿ ಅವ್ರನ್ನ ತೊಗೊಂಡು ಬಂದುಬಿಡ್ತು. ಇದೇ ರೀತಿ ಭಾಳ ವಿಶೇಷವಾಗಿ ನಮ್ಮ ರಬಲ್ ಸ್ಟಾರ್ ಅಂಬರೀಷ್ ಹೇಳಬೇಕು ಅಂತ ಕೂಡ, ಚಂದ್ರ, ಕುಜ ಮತ್ತು ಶುಕ್ರಗ್ರಹ. ನೋಡಿ, ಚಂದ್ರ, ಕುಜ ಮತ್ತು ಶುಕ್ರಗ್ರಹ, ಈ ಮೂರು ಗ್ರಹಗಳ ಒಂದು ಕಾಂಬಿನೇಷನ್ನು ಕೂಡ ಅವ್ರನ್ನು ಕೂಡ ಅತ್ಯುತ್ತಮ ಉನ್ನತವಾದಂತಹ ನಟನಾಗಿ ಮಾಡಿ ರಬಲ್ ಸ್ಟಾರ್ ಅಂತಕ್ಕಂಥ ಒಂದು ಕೀರ್ತಿ ಪ್ರತಿಷ್ಠೆ ಅಂತ ಅಂದ್ಕೊಡ್ತು. ಅಲ್ಲಿಗೆ ಯಾರು ಬೇಕಂತ ಬಂದಿದ್ದಲ್ಲ, ಅದು ಸೆಳ್ಕೊಂಬರ್ತದೆ, ಆ ಗ್ರಹಗಳು ಸೆಳ್ಕೊಂಬರ್ತದೆ. ಆ ಸೆಳ್ಕೊಂಬಂದಾಗ ಆಯಾ ಗ್ರಹಗಳಿತ್ತು ಅಂದಾಗ ಅವ್ರಿಗೆ ಅದದೇ ಅಂತ ಒಂದು ಇಮೇಜ್ ಮತ್ತು ಹೀರೋ ಪಟ್ಟವನ್ನು ಕೊಟ್ಟು ಅವ್ರನ್ನ ಯಶಸ್ವಿಯಾದ ನಟನನ್ನು ಮಾಡ್ತದೆ. ಇದು ಒಂದು. ತೀರ ಇತ್ತೀಚೆಗೆ ತಗೊಂಡ್ರೆ ನಮ್ಮ ಸುದೀಪ್ ಅವರು, ಕಿಚ್ಚ ಸುದೀಪ್ ಅವರು, ಬರ್ತ್ ನಂಬರ್ 2, ಫ್ಯೂಚರ್ ನಂಬರ್ 4. ನೋಡಿ, ಬರ್ತ್ ನಂಬರ್ 2, ಫ್ಯೂಚರ್ ನಂಬರ್ 4. ಚಂದ್ರನೂ ಕೂಡ ಇಲ್ಲಿ ಭಾಳ ಮುಖ್ಯವಾದ ಕಾರಣ ಆಗ್ತಾನೆ. ಚಂದ್ರ ಅಂದರೆ ಮನಸ್ಸು ಅಂತ ಹೇಳ್ತೀವಿ, ಕಲ್ಪನಾಶಕ್ತಿಗೆ ಚಂದ್ರ ಭಾಳ ಮುಖ್ಯ. ಅದರಿಂದ ಅವರು ಬರ್ತ್ ನಂಬರ್ 2, ಫ್ಯೂಚರ್ ನಂಬರ್ 4, ಇಟ್ ಈಸ್ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ಅದಾದಮೇಲೆ ನಮ್ಮ ದರ್ಶನ್ ತೂಗುದೀಪ್ ತೊಗೊಂಡ್ರೆ ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 6. ನೋಡಿ, ಎಷ್ಟು ಅದ್ಭುತವಾಗಿದೆ ಅಂದರೆ, ಇವರೆಲ್ಲ ಯಾಕೆ ಈ ಹೆಸರುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಂಥ ಮಹಾನ್ ಕಲಾವಿದರುಗಳು ಈ ನಾಡಲ್ಲಿ ಹುಟ್ಟಿ ಈ ಕಲಾರಂಗವನ್ನು ಬೆಳಗ್ತಾ ಇದ್ದಾರೆ, ಅವರವರ ಜಾತಕದಲ್ಲಿ ಈ ಶುಕ್ರ ರಾಹು ಕುಜ ಶುಕ್ರ ಇವರೆಲ್ಲ ಎಷ್ಟು ಅದ್ಭುತವಾಗಿ ಅವ್ರನ್ನ ಈ ಚಿತ್ರರಂಗ ತೊಗೊಂಡು ಬಂದಿದ್ದು ಅನ್ನೋ ಬಗ್ಗೆ ಉದಾಹರಣೆ ನಿಮ್ಗೆ ಕೊಟ್ಟಿದ್ದೀನಿ. ಈ ಥರ ನಿಮ್ಮ ನಿಮ್ಮ ಜಾತಲಿ ಇರಬೇಕು, ಆವಾಗಲೇ ಅದನ್ನು ಪ್ರಾಪ್ತಿ ಯೋಗ ಅಂತೀವಿ. ಈ ಪ್ರಾಪ್ತಿ ಯೋಗ ಇಲ್ಲದೆ ನಾನು ನಟ ಹಾಕ್ತೀನಿ, ನಾನು ನಟಿ ಹಾಕ್ತೀನಿ, ನಾನು ಪ್ರೊಡ್ಯೂಸರ್ ಆಗ್ತೀನಿ, ನಾನು ಡೈರೆಕ್ಟರ್ ಅಂತ ಬಂದರೆ ಬೀದಿ ಪಾಲಾಗೋದಂತೂ ಗ್ಯಾರಂಟಿ. ಅದಕ್ಕೋಸ್ಕರ ಈ ಕಲಾರಂಗಮ ಅಂತಕ್ಕಂತಹ ಅದ್ಭುತ ಕ್ಷೇತ್ರ ಕೈಹಿಡಿಬೇಕು ಅಂದಾಗ ಅದಕ್ಕೆ ಶುಕ್ರ ಮತ್ತು ರಾಹುವಿನ ಪ್ರಾಪ್ತಿ ಯೋಗ ಇರಬೇಕು. ಇದನ್ನು ನಿಮ್ಮ ಜಾತಗಳನ್ನ ನೋಡಿ ಮಾಡ್ಕೊಳ್ಳಿ. ಈಗ ಇದರ ಇನ್ನೊಂದು ವಿಶೇಷಗಳಂತಂದರೆ, ನಾನು ಹೇಳಿದೆ ಶುಕ್ರ ರಾಹುವಿನ ಜೊತೆಗೆ ವಿಶೇಷವಾಗಿ ಚಂದ್ರನ ಬಲ ಇರಬೇಕು, ಬುಧನ ಬಲ ಇರಬೇಕು. ಇಲ್ಲಿ ನಟನೆ ಆ್ಯಕ್ಟಿಂಗ್ ಅಂತಂದರೆ ಏನಂತಂದರೆ ರಾಹುವನ್ನು ಹೇಳ್ತೀವಿ. ಕಲೆಗೆ ಅಧಿಪತಿ ಶುಕ್ರ, ಆದರೆ ಆ್ಯಕ್ಟಿಂಗ್ ಒಬ್ಬ ನಟನೆ ಮಾಡ್ತಾನೆ ಅಂದರೆ ಅದಕ್ಕೆ ಅಧಿಪತಿ ಹೊರತಕ್ಕಂಥನೇ ರಾಹು. ಎಷ್ಟು ಅದ್ಭುತವಾಗಿದೆ ನೋಡಿ. ಇನ್ನು ನೆಕ್ಸ್ಟು ಕಲೆ, ಸಾಹಿತ್ಯ, ಸಂಗೀತ ಇವೆಲ್ಲ ಮಾಡ್ತೀನಿ ಅಂತಂದರೆ ಒಂದು ಮನುಷ್ಯನಿಗೆ ಒಂದು ಕಲ್ಪನಾ ಶಕ್ತಿ ಬೇಕು, ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ ಬೇಕು. ಆ ಕ್ರಿಯೇಟಿವ್ ಕೊಡೋದು ಯಾರು ಅಂತಂದರೆ ಚಂದ್ರಗ್ರಹ. ಚಂದ್ರ ಅಂದರೆ ಮನಸ್ಸು. ಆ ಕ್ರಿಯಾತ್ಮಕವಾದಂತಹ ಆ ಚಂದ್ರಗ್ರಹ ನಿಮ್ಮ ಜಾತಿಯಲ್ಲಿ ಇವ್ರ ಜೊತೆ ಸಂಯೋಗ ಆಗಬೇಕು.
ಅಲ್ಲಿಗೆ ವಿಶೇಷವಾಗಿ ಒಂದಂತಂದರೆ ನೀವು ನಿರ್ದೇಶನ ಮಾಡಬೇಕು ಅಂದರೆ ನಿಮಗೆ ಕುಜ ಚೆನ್ನಾಗಿರಬೇಕು, ಶುಕ್ರ ಚೆನ್ನಾಗಿರಬೇಕು, ರಾಹು ಚೆನ್ನಾಗಿರಬೇಕು. ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟನ್ನು, ಯಾಕಂದರೆ ಯಾರು ಎಲ್ಲೂ ಹೇಳಿದ ಇಲ್ಲಿವರೆಗೂ ಈ ವಿಚಾರವನ್ನು. ಇದು ಫಸ್ಟ್ ಟೈಮ್ ನಮ್ಮ ಮೀಡಿಯಾದಲ್ಲಿ, ಫಸ್ಟ್ ಟೈಮ್ ನಾವು ಹೇಳ್ಕೊಡ್ತಾ ಇದ್ದೀವಿ. ನೀವು ಡೈರೆಕ್ಟರ್ ಆಗಬೇಕು ಅಂದರೆ ನಿಮಗೆ ಕುಜ, ಶುಕ್ರ ಮತ್ತು ರಾಹು ಇರಬೇಕು, ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಸಾಹಿತಿ ಆಗಬೇಕು ಅಂದರೆ ಚಂದ್ರ, ಬುಧ ಮತ್ತು ಶುಕ್ರ, ಇವು ಮೂರು ಜನ ಇರಬೇಕು ನಿಮಗೆ. ಚಂದ್ರ, ಬುಧ ಮತ್ತು ಶುಕ್ರ. ಚಂದ್ರ ಅಂದರೆ ಕಲ್ಪನೆ ಬರೀಬೇಕಲ್ಲ, ಕಲ್ಪನೆ ಮಾಡಿ ಮಾಡಿ ಬರೀಬೇಕಲ್ಲ, ಸಾಂಗ್ಗಳು ಬರೀಬೇಕಲ್ಲ, ಡೈಲಾಗ್ ಬರೀಬೇಕಲ್ವ, ಚಿತ್ರಕಥೆ ಎಲ್ಲ ಬರೀಬೇಕಲ್ವ, ಅದಕ್ಕೆ ಚಂದ್ರ ಚೆನ್ನಾಗಿರಬೇಕು, ಇದು ಒಂದು. ಅದಾದಮೇಲೆ ಸಂಗೀತಗಾರ ಆಗಬೇಕು ಅಂದರೆ, ಅತ್ಯುತ್ತಮ ಸಂಗೀತ ಆಗಬೇಕು ಅಂದರೆ ನಿಮಗೆ ಕುಜ, ಚಂದ್ರ ಮತ್ತು ಶುಕ್ರ ಇರಬೇಕು. ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂದರೆ ಕುಜ, ಚಂದ್ರ ಮತ್ತು ಶುಕ್ರ ವೆರಿ ವೆರಿ ಪವರ್ಫುಲ್ ಆಗಿರಬೇಕು. ಆಯಾ ಭಾಗದಲ್ಲಿ ಆಯಾ ಗ್ರಹಗಳಿತ್ತು ಅಂದಾಗ ನೀವು ಅದ್ಭುತವಾಗಿರ್ತಕ್ಕಂಥ ಸಂಗೀತ ನಿರ್ದೇಶಕರಾಗ್ತೀರಾ. ಎಷ್ಟೋ ಜನ ಬರ್ತಾರೆ, ಆದರೆ ನಾಲ್ಕೇ ಐದು ಜನ ಉಳಿತಾರೆ ಅಷ್ಟೇ. ಇಂತಿಂಥವ್ರು ಇಂತಿಂಥವ್ರು ನಿಮಗೆಲ್ಲರೂ ಗೊತ್ತಿರೋಂಥದ್ದೇ, ಎಂತೆಂಥ ಮಹಾನ್ ಸಂಗೀತಗಾರಿದ್ದಾರೆ. ಸಂಗೀತಕ್ಕೆ ತಲೆ ದೂಗಿದವರೇ ಇಲ್ಲ ಪ್ರಪಂಚದಲ್ಲಿ. ಎಷ್ಟೇ ಒಂದು ನೋವು ಸಂಕಟಗಳಿರಿ, ಒಂದು ಮ್ಯೂಸಿಕ್ ಆನ್ ಮಾಡಿದ ತಕ್ಷಣ ನಾವು ಅಲ್ಲಿ ಹೊರಟೋಗ್ತೀವಿ. ವಿಶೇಷವಾಗಿ ಹಿನ್ನೆಲೆ ಗಾಯಕರಾಗಬೇಕು ಅಂತಂದರೆ ಈ ಚಂದ್ರ ಮತ್ತು ಶುಕ್ರ ಬಹಳ ಅದ್ಭುತವಾಗಿರಬೇಕು. ಯಾಕಂದರೆ ಚಂದ್ರ ಅಂದರೆ ಮನಸ್ಸು, ಶುಕ್ರ ಅಂದರೆ ಕಲೆ, ಈ ರೀತಿ ಇರಬೇಕು. ಅದಾದಮೇಲೆ ಡಿಸ್ಟ್ರಿಬ್ಯೂಟರ್ ಆಗಬೇಕು, ಸಿನಿಮಾ ತಯಾರು ಮಾಡ್ತೀವಿ, ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತಂದರೆ ಬುಧ, ಶುಕ್ರ ಮತ್ತು ರಾಹು ಇರಬೇಕು. ಈ ಮೂರು ಇತ್ತು ಅಂದರೆ ಅದ್ಭುತವಾದಂಥ ಡಿಸ್ಟ್ರಿಬ್ಯೂಟರ್ ಆಗ್ತಾರೆ. ನೋಡಿ, ಇಷ್ಟೆಲ್ಲ ಹೇಳಿದ್ವಿ. ಹೌದು, ಸಿನಿಮಾ ಅಂತಕ್ಕಂಥ ಈ ಮರೀಚಿಕೆ ಎಲ್ರಿಗೂ ಯಾಕೆ ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ಈ ಗ್ರಹಗತಿಗಳ ಪ್ರಾಪ್ತಿಯನ್ನು ನೋಡ್ಕೋಬೇಕು. ಅದರಲ್ಲಿ ಭಾಳ ಮುಖ್ಯ ಬರ್ತಕ್ಕಂಥ ಯಾರು, ನಿರ್ಮಾಪಕ. ನೆನ್ಪಿಟ್ಕೊಳ್ಳಿ, ಯಾವ ನಿರ್ಮಾಪಕರನ್ನು ಒಬ್ಬರು ಅನ್ನದಾತರು ಅಂತ ಕರೆದ್ರೂ ಅದು ಎಷ್ಟು ಸತ್ಯವೋ ಇವತ್ತು ಸತ್ಯ, ನಾಳಿನ ಸತ್ಯ. ಆ ಅನ್ನದಾತರು ಉಳ್ಕೊಂಡ್ರೂ ಮಾತ್ರ ನೂರಾರು ಯಶಸ್ಸು ಚಿತ್ರಗಳನ್ನ ಕೊಡೋಕ್ಕೆ ಸಾಧ್ಯ ಬರುತ್ತೋ, ಅವರಿಲ್ಲ ಅಂದರೆ ಬೇರೆ ಯಾರೂ ಇಲ್ಲ. ಅದಕ್ಕೆ ಯಾರೇ ನಿರ್ಮಾಪಕರು ಬಂಡವಾಳ ಹಾಕಬೇಕು ಅಂದಾಗ ನಿಮಗೆ ಈ ಶುಕ್ರ ರಾಹುವಿನ ಸಂಬಂಧ ಇದೆಯಾ ನೋಡ್ಕೊಳ್ಳಿ. ಶುಕ್ರ ಉಚ್ಚವಾಗಿದ್ದರೆ ಕಲೆಗೆ ಬನ್ನಿ, ರಾಹು ಪವರ್ಫುಲ್ ಆಗಿದ್ದರೆ ಸಿನಿಮಾ ತೆಗಿರಿ. ಇದ್ರ ಜೊತೆಗೆ ನಿಮ್ಮ ಟೈಮ್ ಚೆನ್ನಾಗಿದೆಯಾ ನೋಡ್ಕೊಳ್ಳಿ. ಯಾಕಂದರೆ ಎಲ್ಲ ಕಾಲಮಾನಗಳು ಕೂಡ ಎಲ್ಲರಿಗೂ ಒಂದು ಪ್ರತ್ಯೇಕತೆಯನ್ನು ಕೊಡುತ್ತೆ ಹೊರತು ಎಲ್ಲರಿಗೂ ಒಂದೇ ರೀತಿಯ ಅದೃಷ್ಟ ಕೊಡೋಕ್ಕೆ ಸಾಧ್ಯ ಇಲ್ಲ. ಇದರೊಳಗಡೆ ಒಂದು ನಿರ್ಮಾಪಕ ಸಿನಿಮಾ ಮಾಡಬೇಕು ಅಂದಾಗ ನಿಮಗೆ ಸೂರ್ಯ ದೇಶ ನಡೀತು, ಸೂರ್ಯ ಉಚ್ಚವಾಗಿದ್ದ ಜಾತಕದಲ್ಲಿ ನೀವು ಆ್ಯಕ್ಷನ್ ಫಿಲ್ಮ್ಗಳು ತೆಗಿಬೇಕು. ನೆನ್ಪಿಟ್ಕೊಳ್ಳಿ, ಚಂದ್ರ ಪವರ್ಫುಲ್ ಆಗಿದ್ದು ಚಂದ್ರನ ದೇಶ ನಡೀತಾ ಇತ್ತು ಅಂದರೆ ನೀವು ತಾಯಿಯ ಸೆಂಟಿಮೆಂಟ್ ಸಿನಿಮಾಗಳನ್ನ ತೆಗಿಬೇಕು. ನೋಟ್ ಮಾಡ್ಕೊಳ್ಳಿ, ನಿಮಗೆ ಗುರು ಉಚ್ಚವಾಗಿದ್ದು ಗುರು ದೇಶ ನಡೀತಾ ಇದೆ, ಗುರು ಬಲ ನಡೀತಾ ಇದೆ ಅಂತಂದರೆ ನೀವು ಸ್ಪಿರಿಚುವಲ್ ಆಗಿರ್ತಕ್ಕಂತಹ ಆಧ್ಯಾತ್ಮಿಕ ಸಿನಿಮಾಗಳನ್ನ ತೆಗಿಬೇಕು. ಆಯಿತಾ, ನಿಮಗೆ ರಾಹು ದೇಶ ನಡೀತಾ ಇದೆ, ರಾಹು ಉಚ್ಚವಾಗಿದೆ, ಸಿನಿಮಾ ಫೀಲ್ಡ್ಗೆ ಏಳು ಮಾಡಿದಂಥ ಗ್ರಹ ರಾಹು ಉಚ್ಚವಾಗಿದ್ದಾನೆ ಅಂತಂದರೆ ನೀವು RR ಫಿಲ್ಮ್ಗಳನ್ನ ತೆಗಿಬೇಕು. ನೆನ್ಪಿಟ್ಕೊಳ್ಳಿ, ಅದಾದಮೇಲೆ ಬುಧ ಚೆನ್ನಾಗಿದ್ದಾನೆ, ಬುಧ ತುಂಬ ಚೆನ್ನಾಗಿದ್ದಾನೆ, ದುಡ್ಡು ಕೊಡ್ತಕ್ಕಂಥ ದೇಶ ನಡೆಯುತ್ತದೆ, ಇವಾಗ ನಾನು ಹಾಕಿದ ಬಂಡವಾಳ ವಾಪಸ್ ಬರುತ್ತೆ, ಅತ್ಯಧಿಕ ಲಾಭ ಆಗುತ್ತೆ ಅಂದರೆ ನೀವು ಕಮರ್ಷಿಯಲ್ ಸಿನಿಮಾ ತೆಗಿಬೇಕು. ಶುಕ್ರ ದೇಶ, ಶುಕ್ರ ಅಂದರೆ ಕಲೆ, ಸಂಗೀತ, ಸಾಹಿತ್ಯ, ನಿರ್ದೇಶ, ನಟನೆ. ಶುಕ್ರ ದೇಶ ನಡೀತಿದೆ, ಶುಕ್ರ ಅನುಗ್ರಹ ಇದೆ ಅಂತಂದರೆ ನೀವೇನು ಮಾಡಬೇಕು, ಲವ್ ಸ್ಟೋರಿ ತೆಗಿಬೇಕು. ನೋಡಿ, ಈ ರೀತಿ ಎಲ್ಲ ಒಂದೊಂದು ಕಾಂಬಿನೇಷನ್ಗಳು ನಮಗೆ ಅದ್ರ ದೇಹ ಅಂತ ಲೆಕ್ಕಾಚಾರ ಹೇಳ್ಕೊಡ್ತೀವಿ. ಇದನ್ನು ಯಾರೂ ತಿಳ್ಕೊಳ್ಳಲ್ಲ. ಅದ್ಯಾವುದೋ ಒಂದು ಕುದುರೆ ಗೆದ್ದುಬಿಡ್ತು, ಅದ ಮೇಲೆ ಬಂಡವಾಳ ಹಾಕ್ಬಿಡೋದು. ಇದ್ಯಾವುದೋ ಹೆಣ್ಣು ಕುದುರೆ ಗೆದ್ದುಬಿಡ್ತು, ಅದ ಮೇಲೆ ಬಂಡವಾಳ ಹಾಕ್ಬಿಡೋದು. ಆ ಕುದುರೆಗಳು ಲಾಸ್ಟ್ ಇಯರ್ ಗೆದ್ದಿರ್ತಾರೆ, ಈ ವರ್ಷ ಗೆದ್ದಿರಲ್ಲ, ಅಥವಾ ಹೋದ ತಿಂಗಳು ಗೆದ್ದಿರ್ತಾರೆ, ಈ ತಿಂಗಳು ಗೆಲ್ಲೋದಿಲ್ಲ, ತೊಗೊಂಡು ಅವ್ರ ಮೇಲೆ ಬಂಡವಾಳ ಹಾಕ್ಬಿಡೋದು. ಇದಕ್ಕೆ ನಾವು ಹೇಳ್ತೀವಿ ಗೆದ್ದೆತ್ತಿನ ಬಾಲ ಅಂತ ಕರಿತೀವಿ. ಎಷ್ಟು ಜನ ಗೆದ್ದೆತ್ತಿನ ಬಾಲ ಹಿಡಿದು ಮಲ್ಕೊಂಬಿಟ್ಟಿದ್ದಾರೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಮಹಾನ್ ಮಹಾನ್ ನಟರಲ್ಲೇ ಮೂರು ವರ್ಷ ನಾಲ್ಕು ವರ್ಷ ಮನೆ ಕೂತ್ಕೊಂಡ್ಬಿಟ್ಟಿದ್ರು. ಎಂಥ ಅದ್ಭುತವಾದಂಥ ಬೇಡಿಕೆ ಇರತಕ್ಕ ಸಮಯದಲ್ಲೇ ಮೂರು ವರ್ಷ ನಾಲ್ಕು ವರ್ಷ ಮನೆ ಕೂತ್ಕೊಂಡ್ಬಿಟ್ಟಿದ್ರು. ಅಂದರೆ ಕರ್ಮಗಳು ಯಾರನ್ನೂ ಬಿಟ್ಟಿಲ್ಲ ಅನ್ನೋದಕ್ಕೆ, ನಾವು ಒಬ್ಬರ ಮೇಲೆ ಬಂಡವಾಳ ಹಾಕಬೇಕು ಅಂದಾಗ ಆ ಕುದುರೆ ಟೈಮ್ ಇರಬೇಕು. ಅಂದರೆ ಕುದುರೆ ಯಾರು, ಹೀರೋ, ಇನ್ನೊಂದು ಕುದುರೆ ಹೆಣ್ಣು ಕುದುರೆ ಯಾರು, ಹೀರೋಯಿನ್. ಆ ಹೀರೋ ಟೈಮ್ ಚೆನ್ನಾಗಿರಬೇಕು, ಹೀರೋಯಿನ್ ಟೈಮ್ ಚೆನ್ನಾಗಿರಬೇಕು. ಹೀರೋಗೆ ಈ ಶುಕ್ರ, ರಾಹು, ಚಂದ್ರ, ಬುಧ ಅಂತಕ್ಕಂತಹ ಅದ್ಭುತ ಶಕ್ತಿ ಯೋಗ ಇರಬೇಕು. ಆ ಟೈಮ್ ಚೆನ್ನಾಗಿರಬೇಕು, ಯಾಕಂದರೆ ನೀವು ಬಂಡವಾಳವನ್ನು ಆ ಹೀರೋ ಹೀರೋನ ಮೇಲೆ ಹಾಕ್ತೀರ. ಅವ್ರನ್ನ ಫಸ್ಟು ಸೆಲೆಕ್ಷನ್ ಮಾಡ್ಕೋಬೇಕು. ಅದಾದ ಮೇಲೆ ಆ ಒಂದು ಎರಡು ಕುದುರೆಗಳನ್ನು ಕರೆಕ್ಟಾಗಿ ಕಚೇ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮೂಲಕ ಕರೆಕ್ಟಾಗಿ ರೂಟಲ್ಲಿ ಓಡಿಸುವಂಥ ಅದ್ಭುತವಾದಂಥ ನಿರ್ದೇಶನ ಹುಡುಕಬೇಕು. ಅವ್ನ ಟೈಮ್ ಚೆನ್ನಾಗಿದೆ ತಿಳ್ಕೋಬೇಕು. ಅದಾದ ಮೇಲೆ ವಿಶೇಷವಾಗಿ ಒಳ್ಳೆಯ ಮ್ಯೂಸಿಕ್, ಸಂಗೀತ. ಯಾಕಂದರೆ ಸಂಗೀತದಿಂದಲೇ ಎಷ್ಟೋ ಸಿನಿಮಾಗಳು ಇವತ್ತು ಸೂಪರ್ ಡ್ಯೂಪರ್ ಹಿಟ್ ಆಗಿದ್ದಾವೆ. ಅಂತಹ ಒಂದು ಅದ್ಭುತ ಒಂದು ಸಂಗೀತ ನಿರ್ದೇಶನ ಮಾಡ್ತಕ್ಕಂತಹ ಅದ್ಭುತ ಯೋಗ ಇರತಕ್ಕಂತಹ ನಾನಾಗಲಿದೆ ಚಂದ್ರ, ಬುಧ, ರಾಹು ಇವರೆಲ್ಲ ಅದ್ಭುತ ಕಾಮಿ ಇರತಕ್ಕಂತಹ ನಿರ್ದೇಶಕರನ್ನು ಆಯ್ಕೆ ಮಾಡ್ಕೋಬೇಕು. ಆಗ ಮಾಡ್ಕೊಂಡು ಹೇಗಾಯ್ತು, ನಾಲ್ಕು ಜನ ಆಯ್ತು, ನಿರ್ಮಾಪಕ, ಹೀರೋ, ಸಂಗೀತ ನಿರ್ದೇಶಕ ಮತ್ತು ಮ್ಯೂಸಿಕ್ ಡೈರೆಕ್ಟರ್. ಈ ನಾಲ್ಕು ಕರೆಕ್ಟ್ ಸ್ಟಾರ್ಟ್ ಆಯಿತು ಅಂದರೆ ನೀವು ಈ ನಾಲ್ಕು ಜನಕ್ಕೆ ಸೂಟ್ ಆಗ್ತಕ್ಕಂತಹ ಅದ್ಭುತವಾದಂಥ ಒಂದು ಮುಹೂರ್ತ ಡೇಟನ್ನು ಫಿಕ್ಸ್ ಮಾಡಬೇಕು. ಮುಹೂರ್ತ
ವೆರಿ ವೆರಿ ಇಂಪಾರ್ಟೆಂಟ್. ನಾನು ವರಮಹಾಲಕ್ಷ್ಮಿ ದಿವಸ ಮಾಡಿದೆ, ಯುಗ ದಿವಸ ಮಾಡಿದೆ, ನಾನು ಸಂಕ್ರಾಂತಿ ದಿವಸ ಮಾಡಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಬುಧ ಶುಕ್ರ ಯೋಗ ಇರತಕ್ಕಂತಹ ಡೇಟ್ ಇರಬೇಕು. ಅದಕ್ಕೆ ಎಕ್ಸಾಂಪಲ್ ತೊಗೊಂಡ್ರೆ 6, 15, 24 ಅಥವಾ 5, 23 ಅಥವಾ 1, 10, 19 ಈ ಥರ ಒಂದು ಕೆಲವೊಂದು ಪಾಸಿಟಿವ್ ಆಗಿರ್ತಕ್ಕಂಥ ಸಂಖ್ಯೆಗಳಿದ್ದು ಬುಧವಾರ ಶುಕ್ರವಾರ ಮತ್ತು ಸೋಮವಾರ ಆಗಿರಬೇಕು. ನೀವು ಇದು ಯಾವುದ್ಯಾವುದೋ ದಿನ ಮುಹೂರ್ತ ಮಾಡ್ತೀರಾ, ಯಾವುದ್ಯಾವುದೋ ದಿನ ಡೇಟ್ಗಳು ಕೊಡ್ತೀರಾ, ಏನೇನೋ ಮಾಡ್ತೀರಾ, ಇವೆಲ್ಲ ಏನಾಗುತ್ತೆ, ಆ ಗ್ರಹಗತಿಗಳು ಆ ಪ್ರಭಾವಗಳು ಕೆಲಸ ಮಾಡ್ತದೆ. ಯಾರು 4, 13, 22, 31 ಈ ತಾರೀಕಲ್ಲಿ ಮುಹೂರ್ತ ಮಾಡ್ತೀರಾ, ಯಾರು 8, 17, 26 ಈ ತಾರೀಕುಗಳಲ್ಲಿ ಮುಹೂರ್ತ ಮಾಡ್ತೀರಾ, ಜೀವನದಲ್ಲಿ ಏನೇ ಮಾಡಿದ್ರೂ ಕೂಡ ಎದ್ದೊಳಕ್ಕಾಗಲ್ಲ. ಇದೇ ರೀತಿ ಆ ಮುಹೂರ್ತ ಭಾಗ ಎಷ್ಟು ಮುಖ್ಯ ಅಂದರೆ ಒಂದು ಮಗುವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಮುಹೂರ್ತ ಅಂತ ಹೇಳ್ತೀವಿ. ಮಗು ಜನನ ಕಾಲದಲ್ಲಿ ಹೇಗೆ ಗ್ರಹಗತಿಗಳ ಸಮ್ಮಿಲನ ನೋಡ್ತೀವೋ ಹಾಗೆ ಒಂದು ಸಿನಿಮಾ ಅಂತಕ್ಕಂಥ ಒಂದು ಅದ್ಭುತ ಮಗು ಆ ಎಸ್ಟಾಬ್ಲಿಷ್ಮೆಂಟ್ ಆಗಬೇಕು, ಓಪನ್ ಆಗಬೇಕು ಅಂದರೆ ಮುಹೂರ್ತ ವೆರಿ ವೆರಿ ಇಂಪಾರ್ಟೆಂಟ್. ಈ ಮುಹೂರ್ತಕ್ಕೆ ಬೇಕಾಗಿರೋದು ಬರೀ ಆಸ್ಟ್ರಾಲಜಿ ಅಲ್ಲ, ಆಸ್ಟ್ರೋ ನ್ಯೂಮರಾಲಜಿ. ಇದನ್ನು ಸೇರಿಸಿ ನಾವು ಮುಹೂರ್ತನ ಮಾಡ್ಕೋಬೇಕು. ಇದು 5 ಕಮ್ಮೆನ್ಸ್ ಆಯಿತು ಅಂದರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನಿಮ್ಗೆ ಫೇರ್ ಇಲ್ಲ. ಮುಹೂರ್ತ ದಿವಸನೇ ನಾವು ಡೇಟ್ ಫಿಕ್ಸ್ ಮಾಡ್ಬೋದು, ಇದು 100 ಡೇ ಸಿನಿಮಾ ಅಂತ. ಅದ ಜೊತೆಗೆ ಒಂದು ಒಳ್ಳೆ ಟೈಟಲ್, ಯಾಕಂದರೆ ಟೈಟಲ್ ಸಿನಿಮಾ ನೇಮ್ ಅಂತಕ್ಕಂಥದ್ದು ಆಕರ್ಷಣೀಯವಾಗಿರಬೇಕು, ಆಕರ್ಷಣೀಯವಾಗಿರಬೇಕು. ಏನೇನೋ ಹೆಸರುಗಳಿರ್ತಾರೆ ಸಿನಿಮಾ ಟೈಟಲು, ಆ ಕೌಂಟಿಂಗ್ ಟೋಟಲ್ ಮಾಡಿದ್ರೆ ಲೆಕ್ಕನೇ ಬರೋಲ್ಲ. ಇವತ್ತು ಸೂಪರ್ ಡೂಪರ್ ಆಗಿರ್ತಕ್ಕಂಥ ಆ ಟೈಟಲ್ ತೊಗೊಂಡಾಗ, ಆ ಟೈಟ್ಲು ಮತ್ತು ಆ ನಿರ್ಮಾಪಕ ನಿರ್ದೇಶಕ ಮತ್ತು ನಟನ ಒಂದು ಲೆಕ್ಕ ತೊಗೊಂಡಾಗ ಎಷ್ಟು ಚೆನ್ನಾಗಿ ಅದು ಕಮೆನ್ಸ್ ಆಗುತ್ತೆ ಅಂದರೆ ಅದಕ್ಕೆ ಹಲವಾರು ಉದಾಹರಣೆಗಳು ನಮ್ಮಲ್ಲಿ ಸಿಗ್ತವೆ. ಸುಮ್ಮನೆ ಸೂಪರ್ ಹಿಟ್ ಆಗಲ್ಲ, ಎಲ್ಲ ಹೊಂದಾಣಿಕೆ ಆಗಿರ್ತದೆ. ನಿರ್ಮಾಪಕ ಟೈಮ್ ಚೆನ್ನಾಗಿರುತ್ತೆ, ಹೀರೋ ಟೈಮ್ ಚೆನ್ನಾಗಿರುತ್ತೆ, ಒಳ್ಳೆ ಕತೆ ಚಿತ್ರಕತೆ ಸಿಕ್ಕಿರುತ್ತೆ, ಒಳ್ಳೆ ಸಂಗೀತ ನಿರ್ದೇಶಕ್ತಾನೆ, ಒಳ್ಳೆ ಮುಹೂರ್ತದಲ್ಲಿ ಸಿನಿಮಾ ಮಾಡಿರ್ತಾರೆ, ಒಳ್ಳೆ ಮುಹೂರ್ತದಲ್ಲಿ ರಿಲೀಸ್ ಮಾಡಿರ್ತಾರೆ. ಯಾಕಂದರೆ ಪ್ರಾರಂಭ ಮಾಡ್ತಕ್ಕಂಥ ಮುಹೂರ್ತ ಎಷ್ಟು ಇಂಪಾರ್ಟೆಂಟೋ ರಿಲೀಸ್ ಮಾಡ್ತಕ್ಕಂಥ ಮುಹೂರ್ತ ಅಷ್ಟೇ ಇಂಪಾರ್ಟೆಂಟ್. ಯಾಕಂದರೆ ಗುರುವಾರ ರಿಲೀಸ್ ಮಾಡ್ತೀರಾ, ಶುಕ್ರವಾರ ರಿಲೀಸ್ ಮಾಡ್ತೀರಾ, ಗುರುವಾರ ಯಾವ ಡೇಟ್ ಬಂದಿದೆ ಗೊತ್ತಿಲ್ಲ, ಶುಕ್ರವಾರ ಯಾವ ಡೇಟ್ ಬಂದಿದೆ ಗೊತ್ತಿಲ್ಲ. ಎಲ್ಲ ಗುರುವಾರ ಎಲ್ಲ ಶುಕ್ರವಾರ ಒಳ್ಳೆ ಮುಹೂರ್ತಗಳಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಒಬ್ಬೊಬ್ಬ ನಟ, ಒಬ್ಬೊಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕನ ಕಾಂಬಿನೇಷನ್ ಹೆಸರುಗಳು ಬೇರೆ ಬೇರೆ ಆಗಿರೋದ್ರಿಂದ ನೀವು ಇದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಂಡು ಮುಹೂರ್ತ ಮಾಡಬೇಕೇ ಹೊರತು ಅವ್ರು ಯಾರೋ ಮಾಡ್ತಿದ್ದಾರೆ ಮುಹೂರ್ತ ಚೆನ್ನಾಗಿದೆಯಂತೆ, ಇವ್ರು ಯಾರೋ ರಿಲೀಸ್ ಮಾಡ್ತಾರೆ ಈ ದಿನ ರಿಲೀಸ್ ಮಾಡಿದ್ರೆ ಸೂಪರ್ ಹಿಟ್ ಆಗುತ್ತೆ ಅಂತ ಮಾಡಿಬಿಟ್ರೆ ಆ ಗ್ರಹಗತಿಗಳ ಪ್ರಭಾವಗಳಿಂದ ಏನಾಗ್ತದೆ, 1,000,000,000, 100,000,000 ಆಗಿರತಕ್ಕಂಥ ಹಣ ಇವತ್ತೇನಾಗುತ್ತೆ, ವ್ಯಯ ಆಗ್ತದೆ, ನಷ್ಟ ಆಗುತ್ತದೆ. ಅದರಿಂದ ಈ ಕಲೆ ಅಂತಕ್ಕಂಥ ಉದ್ದಿಮೆ ಬೆಳಿಬೇಕು, 1,000,000 ಕಲಾವಿದರು ಬೆಳಿಬೇಕು. ಕಲಾವಿದರು ಆ ಕಲೆಯನ್ನು ನಂಬ್ಕೊಂಡು ಬದುಕ್ತಾ ಇದ್ದಾರೆ, ಅವ್ರಿಗೆ ಯಾವುದು ಬೇರೆ ದಾರಿ ಇಲ್ಲ. ನಿರ್ಮಾಪಕರು ನೀವು ಕರೆಕ್ಟಾಗಿರಬೇಕು, ನಿರ್ಮಾಪಕರು ನೀವು ಸರಿ ಇಲ್ಲ ಅಂತಂದರೆ ಇದು ಏನೇನೋ ವ್ಯತ್ಯಾಸಗಳಾಗೋಗ್ತದೆ. ಅದರಿಂದ ಸಿನಿಮಾ ರಂಗ ಅಂತಕ್ಕಂಥ ಈ ಮಾಯ ಕ್ಷೇತ್ರಕ್ಕೆ ಬರಬೇಕು ಅಂದಾಗ ಇಷ್ಟು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಕೊಳ್ತಾ ಬನ್ನಿ, 100% ಸಕ್ಸಸ್ ಆಗಲಾಗುತ್ತೆ, ಒಳ್ಳೆಯದಾಗ್ತದೆ.